ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಹೋಳಿ ಹಬ್ಬದ ಪ್ರಯುಕ್ತ ಮದ್ಯ ಮಾರಾಟಕ್ಕೆ ಬ್ರೇಕ್. ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಕಾಪಾಡಲು ಕಟ್ಟುನಿಟ್ಟಿನ ಕ್ರಮ. ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಆದೇಶ. ಮಾತ ಮಾಣಿಕೇಶ್ವರಿ ಅಮ್ಮನವರು ನಡೆದಾಡುವ ದೇವರಾಗಿದ್ದರು. ಮನುಕುಲದ ಒಳಿತಿಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದೇವೆ. ಜಯಕುಮಾರ್ ಸಂತಾಪ. ಹಳೆ ವೈಷಮ್ಯ ಹಿನ್ನೆಲೆ ವ್ಯಕ್ತಿಯ ಬರ್ಬರ ಹತ್ಯೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ದುಷ್ಕರ್ಮಿಗಳು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಕೇಸರಾಳ್ ತಾಂಡಾದಲ್ಲಿ ಘಟನೆ. ಕೋಳಿಗಳಲ್ಲಿ ಕೊರೋನಾ ವೈರಸ್ ವದಂತಿ ಹಿನ್ನೆಲೆ ದಿಢೀರ್ನೇ ಚಿಕನ್ ವ್ಯವಸಾಯ ಕುಸಿದರೆ ಕುರಿ ಮಾಂಸ ವ್ಯಾಪಾರಸ್ಥರಿಂದ ಗ್ರಾಹಕರಿಗೆ ಪಂಗನಮ ಎಂಬ ಸುದ್ದಿ ಹರಿದಾಡ್ತಿದೆ. ಕೋಳಿ ಹಾಗೂ ಚಿಕನ್ ಬೆಲೆ ಕುಸಿತದ ಬೆನ್ನಲ್ಲಿ ಕುರಿ ಮೇಕೆ ಮಾಂಸದ ವ್ಯಾಪಾರಸ್ಥರಿಗೆ 1 ಕೆಜಿ ಕುರಿ ಮಾಂಸಕ್ಕೆ 560-600, ಅರ್ಧ ಕೆಜಿಗೆ 240-300 ರೂಪಾಯಿ ಪಡೆದು ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದು ಮನಬಂದಂತೆ ದರ ಪಡೆಯುತ್ತಿದ್ದಾರೆ. ಅಲ್ಲದೆ ಇವರು ಪ್ರತಿನಿತ್ಯ 1,000 ರೂಪಾಯಿ ಗಳಿಕೆ ಮಾಡುತ್ತಿದ್ದು ವರ್ಷಕ್ಕೆ 1,00,000 ರೂಪಾಯಿ ಆದಾಯ ಗಳಿಸುತ್ತಿದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡದೆ ವಂಚಿಸುತ್ತಿದ್ದಾರೆ. ಇವರಿಗೆ ಎಲ್ಲಾ ಇನ್ನುಳಿದ ವ್ಯಾಪಾರ ಮಾಡುವವರು ತೆರಿಗೆ ತುಂಬುತ್ತಿದ್ದರೆ ಇವರಿಗೆ ಯಾಕೆ ತೆರಿಗೆ ವಿನಾಯಿತಿ ಸಂಬಂಧಿಸಿದ ಇಲಾಖೆಯವರು ಗಂಭೀರವಾಗಿ ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನಿಸುತ್ತದೆ. ನೋಡಲು ತುಂಬಾ ಸದಾ ವ್ಯವಸಾಯ ಆದರೆ ಎಷ್ಟೊಂದು ಆದಾಯ ಇದೆ, ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸಿದರೆ ಗೊತ್ತಾಗುತ್ತದೆ ಎಂದು ಗ್ರಾಮಸ್ಥರು ಹೇಳಿದರು. ಬಿಸಿಲಿನ ತಾಪಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಯುತ್ತಿರುವ ಕೋಳಿಗಳು, ಆತಂಕದಲ್ಲಿರುವ ಕೋಳಿ ಫಾರ್ಮ್ ಮಾಲೀಕರು, ಈ ವದಂತಿಗೆ ಸ್ಪಷ್ಟ ಉತ್ತರ ನೀಡಲು ಸರ್ಕಾರವನ್ನು ಆಗ್ರಹಿಸುತ್ತಿರುವ ಚಿಕನ್ ವ್ಯಾಪಾರಿಗಳು, ನಿಪ್ಪಾಣಿ ಭಾಗದಲ್ಲಿ ಚಿಕನ್ ಪ್ರಿಯರಿಗೆ ಆತಂಕ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ ಪುರಸಭೆ ಅಧಿಕಾರಿಗಳು. ಮಹಿಳೆ ಮನಗಷ್ಟೇ ಸೀಮಿತವಲ್ಲ, ಈಗಿನ ಯುಗದಲ್ಲಿ ಗೃಹಿಣಿಯರು ಹಲವಾರು ಕ್ಷೇತ್ರಗಳಲ್ಲಿ ಪರಿಣಿತರಾಗಿ ಯಶಸ್ಸು ಕಂಡಿದ್ದಾರೆಂದು ಗೋಕಾಕ್ ತಾಲೂಕಿನ ಕೊಣ್ಣೂರು ಪುರಸಭೆ ನೇತೃತ್ವದಲ್ಲಿ ಡೇ ನಲ್ಮ ಅಭಿಯಾನದಡಿ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ ಪುರಸಭೆ ಮುಖ್ಯಾಧಿಕಾರಿಯಾದ ಶಿವಾನಂದ ಹೆರೆಮಠ ಅವರು ಮಾತನಾಡಿದರು. ಈಗಿನ ಮಹಿಳೆಯರು ರಾಜಕೀಯದಲ್ಲಿ, ವಿಜ್ಞಾನಗಳಲ್ಲಿ, ಕ್ರೀಡೆಗಳಲ್ಲಿ ಎಲ್ಲದರಲ್ಲೂ ಸಮಪಾಲು ಸಮಬಾಳು ಪಡೆದು ಪುರುಷರಷ್ಟೇ ಗೌರವ ಸ್ಥಾನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸಾಧನೆಗೈದ ಮಹಿಳೆಯರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪ್ರಮಾಣ ಪತ್ರ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕೊಣ್ಣೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಬಾಲಕುಮಾರ್ ಲಮಾಣಿ ಅವರು ಮಾತನಾಡಿ, ಮಹಿಳೆಯರು ಈಗಿನ ಯುಗದಲ್ಲಿ ಏನಾದರೂ ಸಾಧಿಸಬೇಕಾದರೆ ಹೋರಾಟ ಮಾಡುವುದು ಅವಶ್ಯಕವಾಗಿದೆ. ಆವಾಗ ಮಾತ್ರ ಮಹಿಳೆಯರಿಗೆ ಸಿಗಬೇಕಾದ ಹಕ್ಕು ಸಿಗುತ್ತದೆ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡಲು ಅವರಿಗೆ ಆಸ್ತಿ ಮಾಡದೆ ಅವರನ್ನೇ ದೃಢ ಆಸ್ತಿಯನ್ನಾಗಿ ಮಾಡಿದರೆ ವರದಕ್ಷಿಣೆ ಎಂಬ ಕೆಟ್ಟ ಸಂಪ್ರದಾಯವನ್ನು ಸುಟ್ಟು ಹಾಕಿದಂತಾಗುತ್ತದೆ ಎಂದು ಹೇಳಿದರು. ಇನ್ನು ಕೊರೋನಾ ವೈರಸ್ದ ಆತಂಕದಲ್ಲಿರುವ ಜನತೆಗೆ ಅದನ್ನು ತಡೆಗಟ್ಟುವ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು, ಮಹಿಳಾ ಸ್ವಸಹಾಯ ಸಂಘಗಳು, ಪುರಸಭೆ ಸದಸ್ಯರು, ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬರೀ ಎಲ್ಲಾ ಸಂಘ ಸಂಸ್ಥೆಗಳು ಇವತ್ತು ಸಾಮಾಜಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರಗಳಿರ್ತಾವೆಲ್ಲ ಮುಂದೆ ಬರಬೇಕು. ಈಗ ನೋಡಿದ್ರೆ ಕೊಟ್ಟೂರ ಬಹಳ ಹೆಣ್ಮಕ್ಳ ಎಲ್ಲಾ ಕ್ರೀಡೆಗಳಲ್ಲಿ ಮುಂದೆ ಮಾಡ್ತಾರ. ಅವ್ರ ಬರಳಿಗಾರ ಹಿಂದ ಅವರ ತಂದೆ ತಾಯಿ ಹಾಗೂ ಅವರ ಮನೆಯ ಪ್ರತಿನಿಧಿಯವರು ಮಕ್ಕಳು ಅವ್ರ ಸಹಕಾರ ಇದೆ ಎಲ್ಲ ವಿಷಯದಲ್ಲಿ ಪರಿಣಿತರಾಗಲು ಅವರು ಇಂಟ್ರೆಸ್ಟ್ ಕೊಡ್ತಾರಲ್ಲ ಅಂತ ವಿಷಯದಲ್ಲಿ ಅವರಿಗೆ
ನೀವು ಮುಚ್ಚಿದ್ರೆ ತಂದಿ ಈಗ ಅವಾಗಲೇ ಹೇಳಿದ್ರು ಈ ಪಿ ಎಚ್ ಡಿ ಮಾಡಿದ್ರೆ ನೀವು ನನಗೆ ಇನ್ನೊಂದು ಒಂದು ಮಾತು ಹೇಳಬೇಕಂತ ಅನ್ಸ್ತಾರೆ. ನನಗೆ ಇಲ್ಲಿ ಸಹೋದರಿಯರು ಎಲ್ಲರೂ ಕೂತಿದ್ದಾರೆ, ನೀವು ನೋಡಿದ್ರೆ ಎಲ್ಲಿ ದೊಡ್ಡ ಮಟ್ಟದಿಂದ ಬಂದವಲ್ಲೋ ಎಲ್ಲರೂ ಅಲ್ಪ ಸಂಖ್ಯಾತರು, ಅದೇ ರೀತಿಯಾಗಿ ನಿಪ್ಪಾಣಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಮಾರ್ಚ್ 22ರಂದು ಏರ್ಪಡಿಸಲಾಗಿದೆ ಎಂದು ಖ್ಯಾತ ಸಾಹಿತಿ ಪ್ರೊಫೆಸರ್ ಹಂಜಿ ತಿಳಿಸಿದರು. ದಾನಮ್ಮ ದೇವಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈಗಾಗಲೇ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಬೆಡಕಿಹಾಳದ ಹಿರಿಯ ಸಾಹಿತಿ ಪ್ರೊಫೆಸರ್ ಶಾಂತಿನಾಥ್ ಲಗಾರೆ ಅವರನ್ನ ಬೋರ್ಗಾಂವ್ ಸ್ವಗೃಹದಲ್ಲಿ ನಿಪ್ಪಾಣಿ ಕನ್ನಡ ಸಾಹಿತ್ಯ ಪರಿಷತ್ ನಿಯೋಗ ಭೇಟಿಯಾಗಿ ಗೌರವಿಸಿ ಸಮ್ಮೇಳನಕ್ಕೆ ಅಧಿಕೃತ ಆಹ್ವಾನ ನೀಡಲಾಗಿದೆ. ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಲು ಯಾವ ಯಾವ ರೀತಿ ಕೆಲಸ ಮಾಡುವ ಬಗ್ಗೆ ವಿವಿಧ ಸಮಿತಿಗಳನ್ನು ನೇಮಕ ಮಾಡಲಾಗುವುದು. ಪೂರ್ವಭಾವಿ ಸಭೆಯಲ್ಲಿ ಖ್ಯಾತ ಸಾಹಿತಿ ಪ್ರೊಫೆಸರ್ ಹಂಜಿ ಬಿಆರ್ ಪಾಟೀಲ್, ಡಾಕ್ಟರ್ ಸಿಬಿ ಕುರುಬೇಟಿ, ನಗರಪಾಲಿಕೆ ಪೌರಾಯುಕ್ತ ಮಹಾವೀರ್ ಬೋರಣ್ಣವರ್, ಪೊಲೀಸ್ ಇಲಾಖೆಯ ಕುಮಾರ್ ಹಡ್ಕರ್ ಹಾಗೂ ಸುಬ್ಬಾಪುರ ಮಠದ ಕರವೆ ತಾಲೂಕು ಅಧ್ಯಕ್ಷ ಕಪಿಲ್ ಕಮತೆ, ಸುರೇಶ್ ಶೆಟ್ಟಿ, ಕಸಾಪ ಅಧ್ಯಕ್ಷ ಸೌ ವಿದ್ಯಾವತಿ ಜನವಾಡೆ, ಕಾರ್ಯದರ್ಶಿಗಳಾದ ಶ್ರೀ ಮಿಥುನ್ ಅಂಕಲಿ, ಈರಣ್ಣ ಶಿರ್ಗಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜವಾಬ್ದಾರಿ ಇದೆ. ತಾಲೂಕಿನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರ ರೇವತಿ ಮಠದ ಬಿಒ ಸಂತೋಷ್ ಸತ್ನಾಯಿ, ಮತ್ತು ಸಿ ಡಿ ಪಿ ಒ ಮತ್ತು ಮಂಜುನಾಥ್ ಮಡಪದ್ ಕೆಎಸ್ಆರ್ಟಿಸಿ ಅವರು ಅಲ್ಲಿ ಅವಾಗ ಉಪಸ್ಥಿತರಿರ್ತಾರೆ. ತದನಂತರ 8 ಗಂಟೆಗೆ ಕನ್ನಡಾಂಬೆ ಭುವನೇಶ್ವರಿ ಮತ್ತು ಸರ್ವಾಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅದರ ಉದ್ಘಾಟನೆಯನ್ನು ಪೌರಾಯುಕ್ತರಾದ ಮಹಾವೀರ್ ಬೋರಣ್ಣವರು ನೆರವೇರಿಸ್ತಾರೆ. ತದನಂತರ ಇರುವುದಕ್ಕಿಂತ ಇವತ್ತು ನಾವೆಲ್ಲ ನಮ್ಮ ಪ್ರಧಾನಮಂತ್ರಿಯವರು ಬಹಳ ಸಣ್ಣ ಘೋಷಣೆ ಮಾಡ್ತಿರ್ತಾರೆ ಅವರು, ಇದು ವಿಶ್ವದ ಗುರು ಅಂತ ತಿಳ್ಕೊಂಡು ಭಾರತ ವಿಶ್ವದ ಗುರು ಆಗಬೇಕು ಅನ್ನತಕ್ಕಂಥ ದೃಷ್ಟಿ ಒಳಗೆ. ಆದ್ರೆ ನಾವು ಕೇವಲ ಅದೇ ವಿಚಾರಗಳಿಗೆ ಇದ್ದಾಗಲೂ ಕೂಡ ನಮ್ಮ ಅಸ್ತಿತ್ವವನ್ನು ಕೂಡ ನಾವು ತೋರಿಸಬೇಕಾಗ್ತಾ ಇದೆ ಆ ದೃಷ್ಟಿ ಒಳಗೆ. ಯಾಕಂದ್ರೆ ಹಿಂದೆಲ್ಲ ಹೋರಾಟ ಮಾಡಿದವರು ಬಹಳಷ್ಟು ಜನ ಅದಾರಿ. ಆ ದೃಷ್ಟಿಯಿಂದ ತಾವೇನೀಗ ಅದನ್ನು ಕೂಡ ನಿಪ್ಪಾಡಿ ಒಳಗನೆ ಮಾಡಬೇಕು ಅನ್ನತಕ್ಕಂಥದ್ದು ಈಗಾಗಲೇ ಮಹಾದೇವ ಗುಡಿಯೊಳಗೂ ಕೂಡ ಒಂದ್ಸಲಾಗಿತ್ತು, ಮಹಾದೇವ ಗುಡಿ ಒಳಗಾಗಿತ್ತು. ಆಮೇಲೆ ಈಗಾಗಲೇ ಜಿಲ್ಲಾ ಮಟ್ಟದ್ದು ಜೆ ಐ ಬಾಗೇವಾಡಿ ಕಾಲೇಜಿನ ಪ್ರಾಂಗಣದೊಳಗೂ ಕೂಡ ಆಗಿತ್ತು, ಇವತ್ತು ಮತ್ತು ಆಗ್ತಾ ಇದೆ. ಇದನ್ನ ನಾವು ಸಾಹಿತ್ಯ ಸಮ್ಮೇಳನ, ಇದೊಂದು ಕನ್ನಡದ ಹಬ್ಬ, ಇದನ್ನ ನಾವು ಕನ್ನಡ ವಿಶ್ವ ಮಹಿಳಾ ದಿನಾಚರಣೆ ಗದನಕೆರೆಯಲ್ಲಿ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಗದನಕೆರೆ ಗ್ರಾಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸಸ್ಸಿಗಿ ಮತ್ತು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿ ಮಾತನಾಡಿದ ಆರ್ ಎ ಮುನ್ನಾಬಾಯಿ, ಮಹಿಳಾ ಪೊಲೀಸ್ ಠಾಣೆಯ ನವನಗರ ಇವರು ಜಾಗತಿಕ ಮಟ್ಟದಲ್ಲಿ ಮಹಿಳೆಯರಿಗೆ ಆಗುತ್ತಿರುವ ತೊಂದರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇರುವ ಅನುಕೂಲತೆಗಳ ಬಗ್ಗೆ ತಿಳಿಸಿಕೊಟ್ಟರು. ಇಂದಿನ ಪುರುಷ ಪ್ರಧಾನ ಕುಟುಂಬದಲ್ಲಿ ಮಹಿಳೆ ಹೇಗೆ ಬಲಿಷ್ಠವಾಗಬೇಕು ಮತ್ತು ಶಿಕ್ಷಣ ಸರ್ಕಾರದ ಯೋಜನೆಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾದೇವಿ ಬಿರಾದರ್ ವಹಿಸಿಕೊಂಡಿದ್ದರು. ನೀಲಮ್ಮ ಹಿರೇಮಠ್ ಹಾಗೂ ವಿದ್ಯಾಭಾವಿ, ಸುನೀತಾ ಅಂಗಡಿ ಸೇರಿದಂತೆ ಅನೇಕರು ಇದ್ದರು. ಪ್ರದಕ್ಷಿಣೆ ಅಷ್ಟೇ, ಯಾಕಂದ್ರೆ ಅದು ಮಾಡಿಲ್ಲ. ಈ ನೌಕರಿ ಮಾಡೋದು ಜಾಬ್ ಎಲ್ಲರೂ ಯಾವಾಗಲೂ ಆಫೀಸ್ನಲ್ಲಿ ಜಾಬ್ ಮಾಡ್ತಿದ್ರೆ ನೀವು ಯಾಕೆ ಯಾರು ಮಾಡಿದ್ರಿ, ಯಾಕೆ ಇದು ಮಾಡಿದ್ರಿ, ಇವೆಲ್ಲ ಕೇಳಿದ್ರೆ ದೌರ್ಜನ್ಯ ಇತ್ತು. ಆ ದೌರ್ಜನ್ಯಗೋಸ್ಕರನೇ ಈಗ ಅವರೆಲ್ಲಿ ಹೆಣ್ಮಕ್ಳು ಬೇರೆ ಕಡೆ ಗಂಡ್ಮಕ್ಳ ಮುಂದೆ ಹೇಳೋಕ್ಕಾಗಲ್ಲ ಅಂತ ವಿಷಯ ಇರ್ತಾವೆ. ಅದ್ರಗೋಸ್ಕರನೇ ನಾವು ಈಗ ಜಿಲ್ಲಾಕ್ಕೆ ಬಾಗಲಕೋಟೆ ಜಿಲ್ಲಾಕ್ಕೆ ಒಂದು ಮಹಿಳಾ ಪೊಲಿಟಿಷನ್ ಸ್ಥಾಪನೆ ಮಾಡಿದ್ರೆ ಇದರ ಅನಾನುಕೂಲಗಳನ್ನು ಅನುಕೂಲ ಏನು ಸ್ವಲ್ಪ ತಿಳಿಸ್ತಾರೆ? ಈ ಅನುಕೂಲ ಇದಾವೆ ಜಾಸ್ತಿ, ಯಾಕಂದರೆ ಮಹಿಳೆಯರಿಗೋಸ್ಕರನೇ ಮಾಡಿದ್ದಿದ್ದು. ಮಹಿಳೆಯರಿಗೋಸ್ಕರನೇ ಮಾಡಿದ್ದು ಮಹಿಳೆಯರು, ಯಾಕಂದರೆ ಈಗ ಗಂಡ್ಮಕ್ಳು ಪೊಲೀಸ್ ಸ್ಟೇಷನ್ ಜನ್ರಲ್ ಆಗಿ ನಮ್ಮ ಪೊಲೀಸ್ ಸ್ಟೇಷನ್ ಇರ್ತೈತಿ. ಅಲ್ಲಿ ಹೋದ್ರೆ ಗಂಡ್ಮಕ್ಳ ಮುಂದೆ ಅವರು ಮರ್ಯಾದೆ ಹೋಗಬಾರ್ದು ಅಂತೇಳಿ ಅವರು ಇದು ವಿಷಯ ಹೇಳಂಗಿಲ್ಲ. ಯಾಕಂದ್ರೆ ಒಂದು ಮನೆ ಸಮಸ್ಯೆ ಇರ್ತಾವೆ, ಅವ್ರ ಮುಂದೆ ಹೇಳಿದ್ರೆ ಏನೋ ಒಂದು ನಮ್ಗೆ ಅಸಹ್ಯ ಅನ್ನಿಸ್ತದೆ, ಮರ್ಯಾದೆ ಚಾನ್ಸಸ್ ಇರ್ತದೆ ಅಂತೇಳಿ
ಅವ್ರು ಏನೂ ಇದು ಮಾಡಿಲ್ಲ. ಯಾಕಂದ್ರೆ ಹೆಣ್ಮಕ್ಳ ವಿಷಯ ಹೆಣ್ಮಕ್ಳ ಮುಂದೆ ಹೇಳ್ಬೇಕಂತೇಳಿ ಅದಕ್ಕೆ ಅವ್ರಿಗೊಂದು ನಾವು ಮಹಿಳಾ ಪೊಲೀಸ್ ಸ್ಟೇಷನ್ ತಂದೇವಿ. ಯಾವುದೇ ಇವತ್ತು ರಾತ್ರಿ 12 ಗಂಟೆಗೆ ಬಂದರೂ ಅವ್ರಿಗೋಸ್ಕರನೇ ನಾವು ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿ ಅವರು ಸೇವೆ ಸಲ್ಲಿಸಿ ಇದ್ರ ಬಗ್ಗೆ ಎಲ್ಲ ಗಮನ ಕೊಡ್ತಿದ್ದಾರೆ. ನಾವು ಏನು ಮಾಡ್ತೀವಿ ಕೆಲಸ ಅನ್ನೋದು ಅವ್ರಿಗೆ ಗಮನ ಕೊಡ್ತೀವಿ. ಮಹಿಳೆಯರ ಶಿಕ್ಷಣ ಬಗ್ಗೆ ಮಹಿಳೆಯರ ಶಿಕ್ಷಣ ನನಗನ್ಸಿದ ಮಟ್ಟಿಗೆ ಮಹಿಳೆಯರು ಮುಂದುವರಿದು ಭಾಳ ಒಳ್ಳೆಯದು. ಯಾಕಂದ್ರೆ ಅವ್ರು ಶಿಕ್ಷಣ ಕಲೀಲಿ, ಅವ್ರು ಕರಾಟೆ ಕಲೀಲಿ, ಅವರ ಸ್ವಂತ ತಮ್ಮ ತಾವು ಜೀವ ಉಳಿಸ್ಲಿಕ್ಕೂ ಕೂಡ ಅವರು ಕರಾಟೆ ಕಲಿಬೇಕು, ತಮ್ಮ ವಿಷಯ ಇರಬೇಕು. ಯಾಕಂದ್ರೆ ಮಹಿಳೆಯರಿಗೆ ಮೇನ್ ಧೈರ್ಯ ಮುಖ್ಯ. ಧೈರ್ಯ ಒಂದು ಬುದ್ಧಿ ಇದ್ದರೆ ಎಲ್ಲಿ ಬೇಕಾದಲ್ಲಿ ಜೀವಂತವಾಗಿ ಬರ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಧೈರ್ಯ ಇರಲಿಲ್ಲ ಅಂದ್ರೆ ಅವರು ಏನು ಗಂಡ್ಮಕ್ಳು ಯಾವ ದೌರ್ಜನ್ಯ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಗ್ಗಿಸ್ಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯರಿಗೆ ಮೊದಲು ಮೇನ್ ಇರುವುದೇ ಬುದ್ಧಿ, ಆಮೇಲೆ ಶಕ್ತಿ. ಅರಕೆರೆ ಗ್ರಾಮ ಪಂಚಾಯತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಹಿರಿಯರಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅರಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ಪರಮ ಪೂಜ್ಯರಾದ ಶ್ರೀ ಮಾಧವಾನಂದ ಮಹಾಸ್ವಾಮಿಗಳು ಅರಕೆರೆಯವರು ಸಮಾರಂಭದಲ್ಲಿ ಮಹಿಳೆಯರಿಗೆ ಆಗುವ ಶೋಷಣೆಗಳ ಬಗ್ಗೆ ಮತ್ತು ಹೆಣ್ಣು ಅಬಲೆ ಅಲ್ಲ ಸಬಲೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಹಾಗೂ 60 ವರ್ಷ ದಾಟಿದ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷರಾದ ಶಾಂತಾ ಬಳಿಗಾರ್, ಮುಖ್ಯ ಅತಿಥಿಗಳಾಗಿ ಕೆವಿ ಪಾಟೀಲ್, ಕಾವೇರಿ ರಾಠೋಡ್, ಸಿಆರ್ ಸೊರ್ಗಾಮಿ, ಶಿಕ್ಷಕಿಯರಾದ ಯಶೋಧ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಊರಿನ ಹಿರಿಯರು, ಆರೋಗ್ಯ ಸಹಾಯಕಿಯರು, ಸ್ತ್ರೀ ಆರೋಗ್ಯ ಸಂಘದ ಮಹಿಳೆಯರು ಪಾಲ್ಗೊಂಡಿದ್ದರು. ನಾವು ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಒಂದು ನೆಪದ ಮುಖಾಂತರ ನಾವು ಹೆಚ್ಚಿಗೆ ಕ್ರಿಯಾಶೀಲರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಮಾತೃಸ್ಥಾನವನ್ನು ದೇವತೆ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಾಗಿದೆ. ಹಾಗಾಗಿ ಮಹಿಳೆ ಅಬಲಿ ಅಲ್ಲ ಸಬಲಿ ಅನ್ನೋದನ್ನು ಈಗಾಗಲೇ ಹಲವಾರು ಸಾಧನೆ ಮೂಲಕ ಸಾಧಿಸಿಯನ್ನು ತೋರಿಸಿದ್ದಾರೆ. ಒಂದು ಮಹಿಳೆಯರು ರಾಜಕೀಯ ರಂಗದಲ್ಲಿ ಕೂಡ ಪ್ರತಿಭಾ ಪಾಟೀಲ್ ಅವರಿಗೂ ಕೂಡ ನಾವು ಸಾಧನೆಯನ್ನು ನೋಡ್ತಾ ಇದ್ದೀವಿ. ಕಿಶೋರಾಣಿ ಚೆನ್ನಮ್ಮ ಆಗಿರ್ಬೋದು, ಮೊದಲನೇ IPS ಅಧಿಕಾರಿ ಕಿರಣ್ ಬೇಡಿಯರ್ ಆಗಿರ್ಬೋದು, ಹಾಗೆ ಎಲ್ಲ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಹೋರಾಡ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಒಬ್ಬ ಗ್ರೇಟ್ ಮಹಿಳೆಯರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾವಿ ಭವಿಷ್ಯದಿನ ಪ್ರಜೆಗಳಾಗಿ ಮತದಾನ ಸಮಾಜವಾದರೂ ಮಹಿಳೆಯರಿಗೋಸ್ಕರನೇ ಅಂತ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇರೋದು ಒಂದು ಖುಷಿಕರವಾದ ಸಂಗತಿ. ಹಾಗೂ ನಾನು ಇವತ್ತಿನ ದಿನ ಮಹಿಳೆಯಾಗಿ ಎಲ್ಲ ನಮ್ಮ ತಾಯಂದಿರ ನಡುವೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೀನಿ, ಅದು ಒಂದು ನನಗೆ ಹೆಮ್ಮೆಯ ಸಂಗತಿ. ಮಹಿಳಾ ದಿನಾಚರಣೆ ಯಾಕೆ ಮಾಡ್ತೀವಂದರೆ, ಹಳೆಯ ವೈಷಮ್ಯ ಹಿನ್ನೆಲೆ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಕೆಸರಾಳ ತಾಂಡಾದಲ್ಲಿ ನಡೆದಿದೆ. ತಾಂಡಾದ ನಿವಾಸಿ 40 ವರ್ಷದ ಮಲ್ಲು ರಾಠೋಡ್ ಮೃತ ದುರ್ದೈವಿ ಎಂದು ತಿಳಿಸಲಾಗಿದೆ. ದುಷ್ಕರ್ಮಿಗಳು ಏಕಾಏಕಿ ಮರಕಾಸುಗಳಿಂದ ಹತ್ಯೆಗೈದು ಕೊಲೆ ಮಾಡಿದ್ದಾರೆಂದು ಹೇಳಲಾಗಿದೆ. ಇಂಡಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 7ನೇ ತರಗತಿಯ ವಿದ್ಯಾರ್ಥಿಗಳು ಮನೆಯಿಂದ ಬಗೆ ಬಗೆಯ ಊಟ ಮಾಡಿಕೊಂಡು ಶಿಕ್ಷಕರಿಗೆ ಸಾಂಪ್ರದಾಯಿಕ ಕೈತೂತು ನೀಡುವ ಮೂಲಕ ವಿಶೇಷವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸಿದರು. ಎಲ್ಲಿ ಎಂತೀರಾ, ನೀವೇ ನೋಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನೇ ಮುಕುತಿ ಎಂಬಂತೆ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ನಡುವಿನ ಬಾಂಧವ್ಯ ತಂದೆ ತಾಯಿಗಿಂತ ಮಿಗಿಲು ಎಂಬುದಕ್ಕೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮನೆಯಿಂದ ಮಾಡಿ ತಂದ ವಿವಿಧ ಬಗೆಯ ಭವ್ಯ ಭೋಜನ ಸಾಕ್ಷಿಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಅಜಿತ ಬಾನೆ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಬೀಳ್ಕೊಡುಗೆ ಸಮಾರಂಭವಿದ್ದರು. ತಮಗೆ ಕಲಿಸಿದ ಶಿಕ್ಷಕರಿಗೆ ವಿಶೇಷ ಮೆಕ್ಕೆಜೋಳ, ಜೋಳದ ರೊಟ್ಟಿ, ಕೊಬ್ಬರಿ ಕಡುಬು, ಚಪಾತಿ, ಷಂಡಿಗೆ, ಶಾವಿಗೆ ಪಾಯಸ, ಕೋಸಂಬರಿ, ಕಡಲೆಯ ಬಜ್ಜಿ, ಬಾಯಿ ಚಪ್ಪರಿಸುವ ತರಹ ಉಪ್ಪಿನಕಾಯಿ, ಮೊಸರು, ಅಂಬಲಿ, ಈರುಳ್ಳಿ, ಸವತೆ, ಗಜ್ಜರಿ, ಸವಕಿನ ಹೋಳಿಗೆ, ತರಹ ತರಹದ ಒಡೆ ಒಬ್ಬಟ್ಟು, ಸಿಹಿಯಾದ ಗುಲಾಬ್ ಜಾಮೂನ್, ಜಹಾಂಗೀರ್, ಜಿಲೇಬಿ ಮುಂತಾದ ಮೃಷ್ಟಾನ್ನವನ್ನೇ ಕೈತುತ್ತು ನೀಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಭೂಷಣ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಮಕ್ಕಳ ಸಾಹಿತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ LS ಚೌರಿ ಚಾಲನೆ ನೀಡಿದರು. ಭೋಜನ ತಂದು ಉಣಬಡಿಸುವ ಮೂಲಕ ಸತ್ಕರಿಸಿ ಗುರುಕಾಣಿಕೆ ಸಮರ್ಪಿಸಿ ಅಭಿನಂದಿಸಿದರು. ನಂತರ ಈ ಕುರಿತು ಶಿಕ್ಷಕ ಯಲ್ಲಪ್ಪ ಯಲ್ಲಟ್ಟಿ ಮಾತನಾಡಿದರು. ಕಾರ್ಯಕ್ರಮ ಶಂಕರಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದಾನನವರ್, ಬಾಬಾಲಾಲ್, AS ಟೊಣ್ಣೆ, ರವೀಂದ್ರ ಸೇರಿದಂತೆ ಅನೇಕರು ಇದ್ದರು. ಮೂರನೇ ಹೆಚ್ಚು ಏನಪ್ಪಾ ಅಂತ ಕೇಳಿದ್ರ ಹಾರ್ಟ್, ಹೃದಯ. ಹೃದಯ ಕಾಣ್ತೈತಿ ನಿಮ್ಗ? ಹೃದಯ ಕಾಣಂಗಿಲ್ಲ. ಇದು ಕಾಣಂಗಿಲ್ಲ ಅಂದ್ರೆ ಕೂಡ ಏನಂದ್ರ ಪರಿಶುದ್ಧವಾಗಿರ್ಬೇಕಂತ ನಿಮ್ಮ ಮನಸ್ಸು. ಯಾಕಂದ್ರ ನಿಮ್ಮ ಮನಸ್ಸು ಹೆಂಗಿರ್ತೈತಿ, ಯಾರಿಗೆ ಮನಸ್ಸು ನೋಡಕ್ ಬರ್ತೈತ? ನಿಮ್ಗೆ ಊಟಕ್ಕೆ ಬಿಟ್ಟಾಗ
ಆ ಪೂಜ್ಯರ ಕೇಳಿರ್ತಾರ ಅಲ್ಲ ಹಂಗ್ಯಾಂಗೇನು ಮಗ್ನಾಗ ಹೇಳಕತ್ತೀರಿ, ಎಡಮೂರು ಸಲ ಪಿನ್ನ ಚುಚ್ಚರಿ ಬಿ ನೋಡಲಿಲ್ಲ ತಂದು ಕೂಡ್ಲಿ. ಅವಾಗ ಪೂಜ್ಯರು ಹೇಳ್ತಾರ ನೀವು ಹೆಚ್ಚುಗಡೆ ಕಾಲಿಗೆ ಚುಚ್ಚರಿ ಅಂದ್ರ ಇಲ್ಲೆಲ್ಲ ಬಲಗಾಲಿಗೆ ಅಂತ ಬಲಗಾಲ್ ನಂದು ಪ್ಲಾಸ್ಟರ್ ಅಂತ ಹೆಂಗ್ ಗೊತ್ತಾಗೋದ ಅಂದತ ಅಂದ್ರ ಪ್ಲಾಸ್ಟರ್ ಕಾಲಿಗೆ ಚುಚ್ಚರ ಗೊತ್ತಾಗಂಗಿಲ್ಲ. ಹಂಗ ನಾನು ಕೂಡ ಬಹಳ ಏನು ವಿಶೇಷ ಕಾರ್ಯಕ್ರಮ ಒಳಗೆ ಏನು ವಿಶೇಷ ಮಾಡ್ರಿ ಇವತ್ತು ಇವತ್ತರಿ ನಮ್ಮ ಸ್ಕೂಲ್ದವ್ರಿಗೆ ನಮ್ಮ ಸ್ಕೂಲ್ದವ್ರೆಲ್ಲರೂ ಏಳನೇ ಕ್ಲಾಸ್ದವ್ರಿ ನಮ್ಮ ಸರ್ಗಳಿಗೆ ಅದು ನಮ್ಮ ಮನೆಯಿಂದ ಅಡುಗೆ ತರೋದು. ಏನು ಮಾಡ್ರಿ ಅಡುಗೆ ತಂದ ಕೈ ತುತ್ತು ಕಾರ್ಯಕ್ರಮ ಅಂತಂದೇಳಿ ಅವರಿಗೆ ತಿನ್ಸಿ ನೀವ ಊಟಕ್ಕೆ ನೀಡಿದ್ರಿ ಮತ್ತೇನು ಮಾಡ್ರಿ ನಿಮ್ಮ ಸ್ಕೂಲ್ ಒಳಗೆ ಯಾವ ಥರ ನಿಮಗೆ ಸ್ಟಡೀಸ್ ಹೇಳ್ತಿದ್ರು ವಿದ್ಯಾಭ್ಯಾಸ ಹೇಳ್ತಿದ್ರು? ಈ ಸ್ಕೂಲಿಗೆ ನಮಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರಂಗಿಲ್ಲ ರೀ. ಇಲ್ಲಿ ನಮ್ಮ ಸ್ಕೂಲ್ ಒಳಗೆ ರೀ ವಿಜ್ಞಾನಿಗಳ ಬಗ್ಗೆ ಆಗಿರ್ಬೋದು ರೀ, ವಿಜ್ಞಾನ ಒಳಗೆ ಹೂವಿನ ಬಗ್ಗೆ ಏನಾರೇ ಸಂತಾನೋತ್ಪತ್ತಿ ಬಗ್ಗೆ ವೀರ ಯೋಧರ ಬಗ್ಗೆ ರೀ, ನಾವು ಉಡೋ ಉಡುಪುಗಳ ಬಗ್ಗೆ ಅದೆಲ್ಲ ನಮಗೆ ಚಟುವಟಿಕೆಗಳನ್ನು ಹೇಳ್ಕೊಡ್ತಾರೆ ರೀ. ಒಳ್ಳೆ ಸಂಸ್ಕಾರವನ್ನು ಕಲಿಸ್ಕೊಡ್ತಾರೆ ರೀ ಈ ಸ್ಕೂಲ್ ಒಳಗೆ ರೀ. ನಮಗೆ ಈ ಊರನ್ನು ಬಿಟ್ಟು ಹೋದ್ರು ಯಾಕಂದ್ರ ಎಷ್ಟು ಆಸ್ತಿ ಐತಿ ಅಂತಸ್ತ್ ಐತಿ ಹೊಲ ಐತಿ ಮಣಿ ಐತಿ ಮಣಿಯೊಳಗ ಪ್ಯಾಣ ತಿರುಗಿರ್ತೈತೆ ಕರೆ ಮತ್ತ ಕಾವಾಕಿರ್ತದೆ. ಯಾಕಂದ್ರ ಸಮಾಧಾನ ಇಲ್ಲಕಾಗಿ ಅದಕ್ಕೆ ವಿದ್ಯಾರ್ಥಿಗಳು ನಾವು ಏನ ಸಾಧಿಸಿದ್ರು ಕೂಡ ಸಮಾಧಾನದಿಂದ ಸಾಧನೆ ಮಾಡ್ಬೇಕು. ಯಾಕಂದ್ರ ನಿಮ್ಮ ಜೀವನದೊಳಗ ಒಂದ ಮೂರು ಹೆಚ್ಚುಗಳನ್ನ ತರಗಿಟ್ಕೊಂಬಿಡಿ, ಮೂರು ಹೆಚ್ಚುಗಳನ್ನ ನೀವು ತರಗಿಟ್ಕೊಂಡ್ರೆ ಅಂದ್ರ ನೀವು ಸಕ್ಸಸ್ ಕಾಣ್ತೀರಿ. ಮೊದಲನೇ ಹೆಚ್ಚು ಯಾವ್ದಪ್ಪ ಅಂತ ಕೇಳಿದ್ರ ನಿಮ್ಮ ಹೆಡ್, ನಿಮ್ಮ ಹೆಡ್ ಅಂದ್ರೆ ನಿಮ್ಮ ತಲಿ ನಿಮ್ಮ ಕೈಯಾಗಿರ್ಬೇಕಂತ. ನೀವು ಎತ್ತಿರ್ಬೇಕು ಯಾಕ್ರಿ ಸರ್ ನಮ್ಮ ತಲಿ ನಮ್ ಕೈಯಾಗ ಇದ್ದಾವ್ರಲ್ಲೇ ಅಂತ. ಹಂಗಲ್ಲ ನಮ್ಮ ತಲಿಯಲ್ಲಿರ್ತಕ್ಕಂಥ ವಿಚಾರಗಳು ಏನಪ್ಪ ಅಂತ ಕೇಳಿದ್ರ ಚಲೋ ಹಂಗಿರ್ಬೇಕಂತ ಮಾತ್ರ ನಾವು ಏನಾಗ್ತೀವಿ ಅಂದ್ರ ಸಕ್ಸಸ್ ಕಾಣ್ತೀವಿ. ಇನ್ನು ಎರಡನೇದೇ ಹೆಚ್ಚು ಯಾವ್ದಪ್ಪ ಅಂತ ಕೇಳಿದ್ರ ಹ್ಯಾಂಡ್ ಅಂದ್ರ ಕೈಗಳು. ನಮ್ಮ ಕೈಗಳು ಏನಪ್ಪ ಹೋಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧಿಸಿದೆ ಎಂದು ಕಲಬುರಗಿಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಭಾನುವಾರ ಆದೇಶ ಹೊರಡಿಸಿದ್ದಾರೆ. ಹೋಳಿ ಹಬ್ಬದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1995 ಅನ್ವಯ ಮಾರ್ಚ್ 9 ಬೆಳಗ್ಗೆ 6 ಮಾರ್ಚ್ 11 ಬೆಳಗ್ಗೆ 6 ಕಲಬುರಗಿ ಜಿಲ್ಲಾದ್ಯಂತ ಎಲ್ಲ ತರದ ಮದ್ಯ ಮಾರಾಟವನ್ನು ನಿಷೇಧಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಅವರು ಭಾನುವಾರ ಆದೇಶ ಹೊರಡಿಸಿದ್ದಾರೆ. ಪ್ರತ್ಯಕ್ಷ ದೇವರು ಎಂದೇ ಆರಾಧಿಸಲ್ಪಡುತ್ತಿದ್ದ ಯಾನಗುಂದಿಯ ಮಹಾಯೋಗಿನಿ ಶ್ರೀಮಾತಾ ಮಾಣಿಕೇಶ್ವರಿ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸುಲೆಪೇಟ್ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಭಕ್ತಿಪೂರ್ವ ಶ್ರದ್ಧಾಂಜಲಿ ನಮನ ಸಲ್ಲಿಸಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಯಾನಗುಂದಿಯ ಶ್ರೀಮಾತಾ ಮಾಣಿಕೇಶ್ವರಿ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಬಸವೇಶ್ವರ ವೃತ್ತದಲ್ಲಿ ಗ್ರಾಮಸ್ಥರು ಸೇರಿ ತಾಯಿ ಮಾತಾ ಯಾನಗುಂದಿಯ ಘೋಷಣೆ ಕೂಗುತ್ತಾ ಭಾವಚಿತ್ರಕ್ಕೆ ದೀಪವನ್ನು ಬೆಳಗಿಸುವ ಮುಖಾಂತರ ಗ್ರಾಮಸ್ಥರು ಭಕ್ತಿಪೂರ್ವಕ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ದಾದಿ ಮಾತನಾಡಿ, ಶ್ರೀಮಾತಾ ಮಾಣಿಕೇಶ್ವರಿ ತಾಯಿಯು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ತಮ್ಮ ಜೀವನದಲ್ಲಿ ಸಕಲ ಮಾನವ ಕುಲವು ಒಂದೇ ಎನ್ನುವ ಮನೋಭಾವನೆಯನ್ನು ಹೊಂದಿದವರು. ಅವರ ಜೀವಿತಾವಧಿಯಲ್ಲಿ 66 ವರ್ಷಗಳವರೆಗೆ ಊಟ ನೀರು ಇಲ್ಲದೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಅವರು ಯಾನಗುಂದಿಯಲ್ಲಿ ತಮ್ಮ ಸಕಲ ಭಕ್ತಾದಿಗಳಿಗಾಗಿ ವರ್ಷಕ್ಕೆ 2 ಬಾರಿ ದರ್ಶನವನ್ನು ಕೊಡುತ್ತಾ ಇದ್ದರು ಎಂದು ಹೇಳಿದರು. ನಂತರ ಪ್ರಕಾಶ್ ಮಂತ್ರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶರಣು ಸ್ವಂತ, ಶರಣು ಸಂತೋಷ್, ಪ್ರವೀಣ್, ರಜಾಕ್, ಮಧುರ್ಗಿ, ಸುನಿಲ್, ಸೋಮು ಸೇರಿದಂತೆ ಅನೇಕರು ಇದ್ದರು. ಅಷ್ಟಪರ್ವತದ ಮೇಲೆ ಉಂಟಾದರೆ ಶರೀರ
ಮತ್ತೆ ಯಾರ ಇದಾರೆ, ಮತ್ತೆ ಮಾತಾ ಮಾಣಿಕೇಶ್ವರಿ ಒಬ್ಬರು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೂ ಅವರು ಅದು ನಮ್ಮ ಸಮಾಜದವ್ರು ಅಂತೇಳಿ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಇಲ್ಲಿವರೆಗೂ ಇಂಥ ಮಾತಾ ಇದ್ದಿಲ್ಲ. ಆದ್ರೂ ನಮಗೊಂದು ಅವ್ರು ಹಾಕುವಂತ ಮಾರ್ಗದಲ್ಲಿ ನಾವು ಮುಂದೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಸಮಾಜದವ್ರಿಗೆ ಬಹಳ ಜನ ಇಲ್ಲಿ ಉಪಸ್ಥಿತಿ ಇಲ್ಲ, ನನಗೆ ಬಹಳ ದುಃಖ ಆಗ್ತದೆ. ಯಾಕಂದ್ರೆ ಅನ್ಯ ಸಮಾಜದವ್ರು ಬಂದು ಮಾತಾ ಮಾಣಿಕೇಶ್ವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ನನ್ನ ಸಮಾಜದವ್ರು ಇಲ್ಲಪ್ಪ, ನನಗೆ ಬಹಳ ದುಃಖ ಆಗ್ತದೆ. ಹಾಗೂ ಇವತ್ತಿನ ದಿನ ನಾವು ನಮ್ಮ ತಾಯಿಯನ್ನು ಕಳ್ಕೊಂಡ್ರೆ ಅಷ್ಟೇ ದುಃಖ ನಮ್ಗೆ ಆವರಿಸಿದೆ. ಯಾಕಂದ್ರೆ ನಮ್ಮ ಮೊದಲು ಇಷ್ಟು ಹೇರೋರಿದ್ರು ನಮ್ಮ ಸಮಾಜದಲ್ಲಿ, ಅವ್ರ ಬರೀ ಸಂಘಟನೆ ಹೇಳ್ಕೊಟ್ಟಿದ್ರು ನಮ್ಗೆ ನಮ್ಮ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಟ್ಟವ್ರು. ಮತ್ತೆ ನಮ್ಮ ಮಾತಾ ಮಾಣಿಕೇಶ್ವರಿ ಅವರು ಬರೀ ಇದಾಗಿದ್ದು ಇವತ್ತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.